ಇನ್ನು ಮಂಗಳೂರು ದಕ್ಷಿಣ ಬಿಜೆಪಿಯಿಂದ ಯೋಗೇಶ್ ಭಟ್ ಅವರು ಎರಡು ಸಾವಿರದ ಎಂಟು ಕಾಂಗ್ರೆಸ್ನ ಲೋಬೋ ಅವರು ಎರಡು ಸಾವಿರದ ಹದಿಮೂರು ಹಾಗೆ ವೇದವ್ಯಾಸ ಕಾಮತ್ ಅವರು ಪಿಯಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಗೆಲುವಂತ ಕಲಿಸ್ತಾರೆ ಬಿಜೆಪಿಯಿಂದ ವೇದವ್ಯಾಸ ಕಾಮತ್ ಆದರೆ ಕಾಂಗ್ರೆಸ್ನಲ್ಲಿ ಲೋಬೋ ಜೊತೆಗೆ ಪದ್ಮರಾಜನ್ ಅವರು ಟಿಕೆಟ್ ಕೇಳ್ತಾ ಇದಾರೆ ಏನಾಗ್ಬೋದು ಇಲ್ಲ ಇಲ್ಲಿ ಟಿಕೆಟ್ ಗಳು ಎಲ್ಲ ಪಾರ್ಟಿ ಕೇಳ್ತಿರ್ತಾರೆ ನಡೀತಾ ಇರ್ತಾರೆ ಬಿಜೆಪಿ ಹೇಳಿದ ಕೇಳಿದೆ ಚೇಂಜ್ ಮಾಡೋದು ಕಾಂಗ್ರೆಸ್ ಅಲ್ಲಿ ಕೇಳಿಕಬೇಕು ಕೇಳ್ತಾ ಇರ್ತಾರೆ ಆ ತರದೇ ನಿರೀಕ್ಷೆ ಇರಲಂಗಿಲ್ಲ ಯಾರು ಸೌಂಡ್ ಮಾಡಿ ಗ್ರೌಂಡ್ ಅಲ್ಲಿ ಅವ್ರು ಟಿಕೆಟ್ ಕೊಡ್ತಾರೆ ಇಲ್ಲಿ ಲೋಬೋ ಮತ್ತೆ ಪದ್ಮರಾಜ್ ಇಬ್ರು ನಡುವೆ ಇದೆ ಸೊ ಲೋಬೋಗೆ ಏನ ಏನಾಗುತ್ತೆ ಏನೇ ಆದ್ರೂ ಟಿಕೆಟ್ ಯಾರಿಗೆ ಕೊಟ್ರು ವೇದ ವ್ಯಾಸ ಕಾಮತ್ ಎರಡನೇ ಬಾರಿ ಮುಂದೆ ಹೋಗಬಹುದು ನಾನು ಆಗ್ಲೇ ಹೇಳಿದೆ ನಾರ್ತ್ ಅಲ್ಲಿ ಹಿಂಗೆ ಯೋಗ್ರು ಕೃಷ್ಣಾಪಾಲಿಗೆ ಮಿಸ್ ಮಾಡಿ ಬರಶೆ ಹಂಗೆ ಮಂಗ್ಳೂರ್ ಸೌತ್ ಅಲ್ಲೂ ಅಷ್ಟೇ ಯೋಗೇಶ್ ಭಟ್ ಮಿಸ್ ಮಾಡಿ ವೇದ ಕಾಮತ್ ಕೊಟ್ಟಿದ್ದು ವೇದ ಕಾಮತ್ ಇಲ್ಲಿ ಎರಡನೇ ಬಾರಿ ಮತ್ತೆ ವಿಧಾನಸಭಾ ರೀತಿ ಸಮಸ್ಯೆಗಳಿಲ್ಲ ಅಂದ್ರೆ ಅಪ್ ಟು ಚುನಾವಣೆ ಎಲೆಕ್ಷನ್ ಒಂದು ಟ್ರೆಂಡ್ ಸೆಟ್ ಮಾಡ್ಕೊಂಡಿದ್ದಂಗೆ ಕಾಣ್ತಾ ಇದೆ ಬಿಜೆಪಿ ಅವರು ಮಂಗ್ಳೂರು ಭಾಗದಲ್ಲಿ ಅಕ್ಟೋಬರ್ ಕೂಡ ಇಲ್ಲಿ ಮುಂದೆ ಇತ್ತು ಬಿಜೆಪಿ ನವೆಂಬರ್ ಸರ್ವೆಲ್ಲೂ ಸಹ ಮಂಗ್ಳೂರು ಸೌತ್ ಅಲ್ಲಿ ಬಿಜೆಪಿ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡ್ರ್ ಕೊಟ್ಬಿಡೋದು ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ